ಸುಸ್ವಾಗತ. ತುಂಬಾನೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಬರ್ತಾ ಇದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಸಿಗುತ್ತೆ ಅನ್ನೋದು ತುಂಬಾನೆ ಕುತೂಹಲಕಾರಿ ವಿಷಯವಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಜನ 25% ಅಂತ ಹೇಳ್ತಿದ್ದಾರೆ, ಒಂದಿಷ್ಟು ಜನ 30% ಅಂತ ಹೇಳ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ 6ನೇ ವೇತನ ಆಯೋಗವನ್ನು ನಾವು ನೋಡಿದ್ರೆ 2-3% ಮಾತ್ರ ಹಣದುಬ್ಬರ ನಡೀತಾ ಇತ್ತು ದೇಶದಲ್ಲಿ. ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರಿಗೆ ಇದೇ ಸೇಮ್ ಸಿದ್ದರಾಮಯ್ಯನವರ ಸರ್ಕಾರ ಇರುತ್ತೆ, ಭರ್ಜರಿ 30% ಫಿಟ್ಮೆಂಟ್ ಅನ್ನು ನೀಡ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರದ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಫಿಟ್ಮೆಂಟ್ ಸಿಗುತ್ತೆ ಅಂತ. ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿಯವರು ಏನು ಹೇಳ್ತಾ ಇದ್ದಾರೆ, ಏನಕ್ಕಂದ್ರೆ 7ನೇ ವೇತನ ಆಯೋಗದ ಸಮಿತಿಯನ್ನ ರಚನೆ ಮಾಡುವುದರಿಂದ ಹಿಡಿದು 7ನೇ ವೇತನ ಆಯೋಗದ ಅಡಿಯಲ್ಲಿ ಮಧ್ಯಂತರ ಪರಿಹಾರ ನೀಡುವುದಾಗಲಿ, ಹಳೆಯ ಪಿಂಚಣಿ ವ್ಯವಸ್ಥೆಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿಸುವುದಾಗಲಿ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ, ಈ ಎಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿಸುವುದರಲ್ಲಿ ಮುಂದಾಳತ್ವವನ್ನು ವಹಿಸಿರುವಂಥ ವ್ಯಕ್ತಿ ಷಡಕ್ಷರಿಯವರು ಅಂತ. ಸೊ ಇವಾಗ ಸದ್ಯಕ್ಕೆ ಎಲ್ಲ ಸರ್ಕಾರಿ ನೌಕರು, ಕರ್ನಾಟಕದ ಸಮಸ್ತ ಸರ್ಕಾರಿ ನೌಕರು ಕೇಳ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಫೈನಲ್ ಆಗಿ ನವೆಂಬರ್ನಲ್ಲಿ ಒಂದು ವರ್ಷದ ಸಮಯಾವಕಾಶ ಏನಿದೆ ಅದು ಕಂಪ್ಲೀಟ್ ಆಗೋಕೆ ಹೊರಟಿದ್ದು, ಅದಾದ ನಂತರ 7ನೇ ವೇತನ ಸಮಿತಿ ತನ್ನ ರಿಪೋರ್ಟನ್ನು ಸಲ್ಲಿಸುತ್ತೆ. ಹಾಗಾದರೆ ಆ ಒಂದು ರಿಪೋರ್ಟಲ್ಲಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ಸರ್ಕಾರಕ್ಕೆ ಅದು ಸಲ್ಲಿಸೋಕೆ ಹೊರಟಿದೆ, ಏನಕ್ಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 7ನೇ ವೇತನ ಸಮಿತಿ ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಸ್ಥಿತಿಗತಿಗಳಿದೆ, ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ದಾರೆ, ಆ್ಯಂಡ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಎಷ್ಟು ಪರ್ಸೆಂಟ್ ನೀಡಿದ್ದಾರೆ ಅಂತ ನೋಡೋದಕ್ಕಿಂತ ಯಾವ ಒಂದು ಟೈಮಲ್ಲಿ ನೀಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ಕೇಂದ್ರ ಸರ್ಕಾರ 2016ರಲ್ಲಿ ನೀಡಿದೆ, ಇವಾಗ ನಡೀತಾ ಇರುವಂಥದ್ದು 2024, ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಬರುತ್ತೆ. ಹಾಗಾದರೆ 2016ರ ಮತ್ತು 2024ರ ಡೇಟಾನ ಕಂಪೇರ್ ಮಾಡಬೇಕು ಅಂದರೆ 2016ರಲ್ಲಿ ಹಣದುಬ್ಬರ ಎಷ್ಟು ಇತ್ತು ಮತ್ತು 2024ರಲ್ಲಿ ಹಣದುಬ್ಬರ ಎಷ್ಟಕ್ಕೆ ಏರಿಕೆಯಾಗಿದೆ, ಸೊ ಆ ಒಂದು ಡೇಟಾನು ಕೂಡ ಇಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ಗಮನದಲ್ಲಿಡಬೇಕು. ಏನಕ್ಕಂದರೆ ದಟ್ ಈಸ್ ಪಾಸಿಬಲ್, 2016ರಲ್ಲಿ ಬರೀ 30% ನೀಡಿರ್ಬೋದು, ಏನಕ್ಕಂದರೆ ಆವಾಗ ಹಣದುಬ್ಬರ ತುಂಬಾ ಕಡಿಮೆ ಇರ್ತಾ ಇತ್ತು, ಆದ್ದರಿಂದ ಅವರು 30% ಮಾತ್ರ ನೀಡಿದ್ದಾರೆ. ಬಟ್ ಸದ್ಯದಲ್ಲಿ 2024ರಲ್ಲಿ ಹಣದುಬ್ಬರ ಅತ್ಯಂತ ಏರಿಕೆ ಮಟ್ಟಕ್ಕೆ ತಲುಪಿರೋದ್ರಿಂದ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥ ಒಂದು ವೇತನ ಭತ್ಯೆಗಳೇನಿದೆ ಇದು ಕೂಡ ಒಳ್ಳೆಯ ರೀತಿಯಲ್ಲಿ ಇನ್ಕ್ರೀಸ್ ಆಗಬೇಕಾಗಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ 7ನೇ ವೇತನ ಸಮಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಸಂಘ ಸಂಘಟನೆಗಳೊಂದಿಗೆ ಒಂದು ರೌಂಡ್ ಟೇಬಲ್ ಮೀಟಿಂಗ್ಸ್ಗಳನ್ನು ಮಾಡ್ತಾರೆ. ಈ ಒಂದು ಮೀಟಿಂಗ್ಸ್ಗಳಲ್ಲಿ ನಮ್ಮ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಅಂತರಗಳು ಇವೆ, ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ನಾವು ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ ಈ ಎಲ್ಲ ರಾಜ್ಯಗಳಲ್ಲಿ ಆಲ್ರೆಡಿ 7ನೇ ವೇತನ ಆಯೋಗವನ್ನು 2019, 2020, 2021ರಲ್ಲೇ ನೀಡಿದ್ದಾರೆ. ಸೊ ಹಾಗಾಗಿ ಅವರು ನೀಡಿರುವಂಥ ಸಮಯದಲ್ಲಿ ಎಷ್ಟು ಫಿಟ್ಮೆಂಟನ್ನು ನೀಡಿದ್ದಾರೆ, ಆ್ಯಂಡ್ ಅದ್ರ ಜೊತೆಗೇ ಲೇಬರ್ ಬ್ಯೂರೋ ಇಂಡೆಕ್ಸ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ AICPI ಇಂಡೆಕ್ಸ್ ಆ ಒಂದು ಕಾಲದಲ್ಲಿ ಎಷ್ಟು ನಡೀತಾ ಇತ್ತು ಅಂದರೆ AICPI ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ, ದೇಶದಲ್ಲಿ ಸಗಟು ಮತ್ತು ಚಿಲ್ಲರೆ ಹಣದುಬ್ಬರ ಯಾವ ಒಂದು ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದನ್ನು AICPI ಇಂಡೆಕ್ಸ್ ತೋರಿಸುತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆಗೆ ಉತ್ತರಿಸಿರುವಂಥ ಷಡಕ್ಷರಿಯವರು ನಿನ್ನೆ ನಡೆದಿರುವಂಥ ಒಂದು ಮೀಟಿಂಗ್ಸ್ಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರ್ಕಾರಿ ನೌಕರರಿಗೆ 40% ತುಟ್ಟಿ ಭತ್ಯೆ, 40% ಫಿಟ್ಮೆಂಟ್ ಆಗಬಹುದು. ಏನಕ್ಕಂದರೆ ಆ ಒಂದು ಮೀಟಿಂಗ್ಸ್ಗಳಲ್ಲಿ ಆ ರೀತಿಯಾದಂಥ ಡಿಸ್ಕಷನ್ ನಡೆದಿದೆ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಒಂದು ರೇಂಜನ್ನು ಕೊಟ್ಟಿದ್ದಾರೆ, ಆ ಒಂದು ರೇಂಜ್ ಅಂದರೆ 38%ಇಂದ ಹಿಡಿದು 40%ವರೆಗೂ ಕೂಡ ಸರ್ಕಾರಿ ನೌಕರಿಗೆ ಇಲ್ಲಿ ಫಿಟ್ಮೆಂಟನ್ನು ನೀಡಬಹುದು, ಅವರ ಒಂದು ಬೇಸ್ ಸ್ಯಾಲ್ರಿಯನ್ನು ಆ ಒಂದು ಸ್ಕೇಲ್ ಮೇಲೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ 38-40% ಅಂದರೆ ಆಮೇಲೆ ನೆಕ್ಸ್ಟ್ DNA ಬೇಸಿಕ್ ಜೊತೆ ಮ್ಯಾಚ್ ಮಾಡಿದ್ರೆ ಆಲ್ಮೋಸ್ಟ್ ಸಂಬಳ ಡಬಲ್ ಆಗುತ್ತೆ ಅನ್ನೋದು ಎಲ್ಲರ ಒಂದು ಗಮನದಲ್ಲಿ ಇರಬೇಕು. ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇರುವಂಥ ಒಂದು ಪ್ರಶ್ನೆಗೆ ಫೈನಲ್ ಆಗಿ ಇಲ್ಲಿ ಉತ್ತರ ದೊರಕಿದ್ದು, ಆ್ಯಂಡ್ ಯಾವ ಒಂದು ಆಧಾರದ ಮೇಲೆ ಈ ರೀತಿಯಾಗಿ ಹೇಳಲಾಗ್ತಾ ಇದೆ,
ಆ್ಯಂಡ್ ಅದನ್ನು ಪೂರ್ವಾನ್ವಯವಾಗಿ ನೀಡ್ತಾರ ಅಥವಾ ಇಲ್ಲ ಎನ್ನುವ ಒಂದು ಪ್ರಶ್ನೆ ಕೂಡ ಇದೆ ಎಲ್ಲರಿಗೂ. ಅದ್ರ ಜೊತೆಗೇನೆ ಡಿ ಎನ್ ಆ ಬೇಸಿಕ್ ಜೊತೆ ಮೆರ್ಜ್ ಮಾಡಲಾಗುತ್ತಾ ಅಥವಾ ಇಲ್ಲ ಅಂತ ಕೂಡ ಕೇಳ್ತಿದ್ದಾರೆ. ಆ್ಯಂಡ್ ತುಟ್ಟಿ ಭತ್ತೆಯಲ್ಲಿ ಇನ್ನೊಂದು ಅಂಶವನ್ನು ಸೇರ್ಪಡೆ ಮಾಡಬೇಕು ಅಂತ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ. ಏನು ನಾರ್ಮಲ್ ಆಗಿ ನಗರ ಪರಿಹಾರ ಭತ್ತೆಯನ್ನು ನೀಡ್ತಿದ್ದಾರೆ, ಆ ಒಂದು ನಗರ ಪರಿಹಾರ ಭತ್ತೆ ನೀಡದೆ ಸಾರಿಗೆ ಭತ್ತೆಯನ್ನು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನೀಡ್ತಾ ಇದೆ ಆ ಒಂದು ಮಾದರಿಯಲ್ಲಿ ನೀಡಬೇಕು ಅಂತ ಸರ್ಕಾರಿ ನೌಕರು ಕೇಳ್ತಾ ಇರುವಂಥದ್ದು. ಸೊ ಆ ಒಂದು ಮಾದರಿಯಲ್ಲಿ ನೀಡೋದಂದರೆ ಯಾವ ರೀತಿ, ನಗರ ಪರಿಹಾರ ಭತ್ತೆ ಬದಲಾಗಿ ಸಾರಿಗೆ ಭತ್ತೆ ಒಂದು ತಿಂಗಳ ಒಂದು ಇದರಲ್ಲಿ ಒಂದು ವರ್ಷದಲ್ಲಿ 5,000 ರೂಪಾಯಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇರುವಂಥವರಿಗೆ, 2,500 ಅದರ್ ಸಿಟೀಸಲ್ಲಿ ಇರುವಂಥ ಒಂದು ನೌಕರಿಗೆ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಆ ರೀತಿಯಾದಂಥ ಆದೇಶ ಹೊರಡಿಸಿದೆ. ಸೊ ಅದನ್ನು ಕೂಡ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ. ಸೊ ಆದರೆ ಮೊಟ್ಟ ಮೊದಲಿಗೆ ಈ ಎಲ್ಲ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಆ್ಯಂಡ್ ಮೋರೋವರ್ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗ ಅನ್ನೋದು ಸುಮಾರು 2-3 ವರ್ಷಗಳ ಹಿಂದೆನೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ, ಸರ್ಕಾರದ ಒಂದು ಹಿನ್ನಡೆಯಿಂದಾಗಿ 7ನೇ ವೇತನ ಆಯೋಗ ಇದೇ ರೀತಿಯಾಗಿ ಡಿಲೇ ಆಗ್ತಾ ಬಂತು. ಈ ಒಂದು 6ನೇ ವೇತನ ಸಮಿತಿಗೆ ಬರೀ 6 ತಿಂಗಳ ಸಮಯಾವಕಾಶ ನೀಡಲಾಗಿತ್ತು. ಬಟ್ ಆ ಒಂದು 6 ತಿಂಗಳಲ್ಲಿ ಯಾವುದೇ ಒಂದು ರಿಪೋರ್ಟ್ ಕೂಡ ನೀಡೋದಕ್ಕೆ ಇದು ವಿಫಲವಾಗುತ್ತೆ. ಕಾರಣ, ರಾಜ್ಯದಲ್ಲಿ ಎಲೆಕ್ಷನ್ಸ್ಗಳಿರೋದ್ರಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಕೆಲಸ ನಿಂತೋಗುತ್ತೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮತ್ತೆ 6 ತಿಂಗಳ ಸಮಯಾವಕಾಶವನ್ನು ಗಡುವನ್ನು ವಿಸ್ತರಣೆ ಮಾಡಿ ನೀಡಲಾಗುತ್ತೆ. ಆ ಒಂದು ವಿಸ್ತರಣೆ ಮಾಡಿರುವಂಥ ಟೈಮ್ ಆಲ್ಮೋಸ್ಟ್ ನವೆಂಬರ್ನಲ್ಲಿ ಮುಗಿಯೋಕೆ ಹೊರಟಿದ್ದು, ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥ ಅಧಿಕೃತವಾದ ಒಂದು ಏನು ವೇತನ ಪರಿಷ್ಕರಣಾ ಪಟ್ಟಿ ಇದೆ, ಅದು ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿನ್ನೆ ನಡೆದಿರುವಂಥ ಒಂದು ಮೀಟಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಚಿತ್ರಗಳು ಯಾವ ರೀತಿಯಾಗಿದೆ ಅಂತ. ಸೊ ಇಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೀವು ನೋಡ್ತಾ ಇರುವಂಥದ್ದು. ಬೇಸಿಕಲಿ ಷಡಕ್ ಸೇರಿಯವರು ಇದ್ದಾರೆ, ಇಲ್ಲಿ ಹೆಪ್ಸಿ ಬರಾನಿ ಕೋರಲ್ ಪಾರ್ಟಿ ಅಧ್ಯಕ್ಷರಿದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಮೀಟಿಂಗಲ್ಲಿ ತಮ್ಮ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಿದ್ದಾರೆ, 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ಡೇಟಾನ ನೀಡಬೇಕು ಅಂತ. ಸೊ ಇದ್ರ ಜೊತೆಗೇನೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರದ ಬಗ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಸೊ ಯಾವ ರೀತಿಯಾಗಿ ಹಣದುಬ್ಬರ ನಡೀತಾ ಇದೆ ಅನ್ನೋದು 7th CPC ಈ ಒಂದು ವೆಬ್ಸೈಟಲ್ಲಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸುಮಾರು 2019 ದೇಶದಲ್ಲಿ ನಡೀತಾ ಇರುವಂತಹ ಒಂದು ಹಣದುಬ್ಬರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ AICPI ಇಂಡೆಕ್ಸ್. ಸೊ ಇದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಬ್ಯೂರೋ ಕಡೆಯಿಂದ ರಿಲೀಸ್ ಮಾಡ್ತಾ ಇರುವಂಥ ಇಂಡೆಕ್ಸು. ಇದರ ಒಂದು ಆಧಾರದ ಮೇಲೆಯೇ ಸರ್ಕಾರಿ ನೌಕರರ DA ಆಗಲಿ, HRA ಆಗಲಿ, ಬೇಸಿಕ್ ಸ್ಯಾಲ್ರಿ ಆಗಲಿ ಎಲ್ಲವನ್ನೂ ಕೂಡ ಇನ್ಕ್ರೀಸ್ ಮಾಡಲಾಗುತ್ತೆ. ಹಾಗಾದರೆ ಈ ಒಂದು ಡೇಟಾ ಏನು ಹೇಳ್ತಾ ಇದೆ, ಈ ಒಂದು ಡೇಟಾನ ಗಮನದಲ್ಲಿಟ್ಟುಕೊಂಡು ನೌಕರರಿಗೆ 40% ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು DA ಹೈಕ್ ಆಗಬಹುದಾ, ಅದಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ಹೈಕ್ ಆಗಬಹುದಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಮಾಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 2019 AICPI ಇಂಡೆಕ್ಸ್ ಎಷ್ಟಿದೆ, 307 ಮಾತ್ರ ಇರೋದು. ಅದಕ್ಕೆ ತಕ್ಕಂತೆ 13% DA ನೀಡಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ತಿಂಗಳಿಗೆ ಅದನ್ನು ನೀಡ್ತಾ ಹೋಗ್ತಾರೆ. February 2019 307 ತಕ್ಕಂತೆ DA 14% ಆಗುತ್ತೆ. ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಷ್ಟಿಗೆ ಅದು 316 ಆಗುತ್ತೆ. ಆ್ಯಂಡ್ ಅದಕ್ಕೆ ತಕ್ಕಂತೆ 17.09% DA ನೀಡಬೇಕು ಅಂತ. ಸೊ ಇದೇ ರೀತಿಯಾಗಿ ನೀವು ನೋಡ್ತಾ ಹೋದರೆ 2019 20 ಬಂತು, ಇವಾಗ 21 ಬರ್ತಾ ಇದೆ, 22 ಆ್ಯಂಡ್ 23. ಸೊ ನಮಗೆ ಬೇಕಾಗಿರುವಂಥದ್ದು ಇದು 23ರ ಡೇಟಾ. ಇದೇನು ಹೇಳ್ತಾ ಇದೆ ಅಂತ ನೋಡಿ, 2023ರ ಸ್ಟಾರ್ಟಿಂಗಿಂದ ನೋಡಿದ್ರೆ January 2023 132.8 ಇತ್ತು, ಅದಕ್ಕೆ ತಕ್ಕಂತೆ 43.08% DA ನೀಡಬೇಕು. February 2023 132.8, ಅಗೇನ್ 43%. ಅದೇ ರೀತಿಯಾಗಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ನ ಡೇಟಾವರೆಗೂ ನೋಡಿದ್ರೆ 136.4 ಇದೆ, ಅದಕ್ಕೆ ತಕ್ಕಂತೆ 46.24% DA ನೀಡಬೇಕು ಅಂತ. ಸದ್ಯಕ್ಕೆ ಸರ್ಕಾರಿ ನೌಕರಿಗೆ ಕೇಂದ್ರದಲ್ಲಿ 42 ಮತ್ತು ರಾಜ್ಯದಲ್ಲಿ
38% ಡಿಎ ಸಿಗ್ತಾ ಇದ್ದು ಜುಲೈ ತಿಂಗಳಲ್ಲಿ ಸಿಗಬೇಕಾಗಿರುವಂತಹ ಡಿಎ ಹೆಚ್ಚಳ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾದಂತಹ ಆದೇಶ ಸದ್ಯದಲ್ಲೇ ಹೊರಡಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ಡಿಎನು ಕೂಡ ಒಂದು ವರ್ಷದಲ್ಲಿ ಎರಡು ಬಾರಿ ಇನ್ಕ್ರೀಸ್ ಮಾಡಬೇಕು ಅಂತ ರೂಲ್ಸ್ ಅಲ್ಲಿದೆ. ಜನವರಿಯಲ್ಲಿ ಇನ್ಕ್ರೀಸ್ ಆದ ನಂತರ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ನಂತರ ಇನ್ನೊಮ್ಮೆ ಜುಲೈನಲ್ಲಿ ಡಿಎ ಹೆಚ್ಚಳ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಅದು ವಿಳಂಬವಾಗಿರೋದ್ರಿಂದ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಮೂರು ತಿಂಗಳ ಡಿಎನ ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳಲ್ಲಿ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರ ಅಕೌಂಟ್ಗೆ ಸೇರಿಸಲಾಗುವುದು ಮತ್ತು ಅಕ್ಟೋಬರ್ನಿಂದ 4-3%ವರೆಗೂ ಕೂಡ ಹೆಚ್ಚಳವಾಗಿರುವಂಥ ಡಿಎನ ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಅದರ ಜೊತೆಗೇ AICPI ಇಂಡೆಕ್ಸ್ ಕೂಡ ಇಲ್ಲಿ ಬಂದಿರುವಂಥದ್ದು. ಅವರು ಕೂಡ ಒಂದು ಅಫಿಷಿಯಲ್ ಆಗಿರುವಂಥ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೆಸ್ ರಿಲೀಸ್ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಇಲ್ಲಿ ನೀವು ಬರ್ತಿದ್ದಾರೆ, ಬರಿತಾ ಹೋಗ್ತಾರೆ, ನೋಡ್ತಿದ್ದೀರ ಇಲ್ಲಿ. ದ ಲೇಬರ್ ಬ್ಯೂರೋ ಆ್ಯಂಡ್ ಅಟ್ಯಾಚ್ಡ್ ಆಫೀಸ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿನ್ ಕಂಪೈಲಿಂಗ್ ದಿ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ 317 ಮಾರ್ಕೆಟ್ಸ್ ಓವರ್ 88 ಡೆವಲಪ್ಡ್ ಸೆಂಟರ್ಸ್ ಇನ್ ದಿ ಕಂಟ್ರಿ ಅಂತ ಹೇಳ್ತೀವಿ. ಸುಮಾರು 88 ಇಂಡಸ್ಟ್ರಿಯಲಿ ಡೆವಲಪ್ ಆಗಿರುವಂತಹ ಒಂದು ಸೆಂಟರ್ಸ್ಗಳಿಂದ 317 ಮಾರ್ಕೆಟ್ ಪ್ರೈಸಸನ್ನು ಸ್ಟಡಿ ಮಾಡ್ತಾರೆ. ಸೊ ಏನು ಹೇಳ್ತಾ ಇದೆ ಈ ಒಂದು ಇಂಡೆಕ್ಸ್ ಅಂತ ನೋಡೋಣ. ದ ಆಲ್ ಇಂಡಿಯಾ CPIW ಫಾರ್ ಜುಲೈ 2023 ಇನ್ಕ್ರೀಸ್ಡ್ ಬೈ 3.3 ಆ್ಯಂಡ್ ಸ್ಟೂಡ್ ಆಟ್ 139.7. ಒನ್ ಮಂತ್ ಪರ್ಸೆಂಟೇಜ್ ಚೇಂಜಲ್ಲಿ ನೀವು ನೋಡಿದ್ರೆ 2.42% ಇನ್ಕ್ರೀಸ್ ಆಗಿದೆ ಪ್ರೀವಿಯಸ್ ಮಂತ್ಗೆ ಕಂಪೇರ್ ಮಾಡಿದ್ರೆ. ಸೊ ಇದರ ಅರ್ಥ ದೇಶದಲ್ಲಿ ಹಣದುಬ್ಬರ ಪ್ರತಿಯೊಂದು ದಿನದಿಂದ ದಿನಕ್ಕೆ ಏರ್ತಾ ಹೋಗ್ತಾ ಇರೋದ್ರಿಂದ ಸರ್ಕಾರಿ ನೌಕರ ಸಂಬಳದಲ್ಲಿಯೂ ಕೂಡ ಗಣನೀಯವಾಗಿರುವಂಥ ಏರಿಕೆ ಆಗುವಂಥದ್ದು ಇನ್ನೂ ಬಾಕಿ ಇದೆ ಅಂತ ಹೇಳ್ಬೋದು. ಸೊ ಫರ್ದರ್ ನೋಡ್ತಾ ಹೋಗೋಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ. ಸೊ ನೀವು ಫರ್ದರ್ ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಶಿಫಾರಸಿನಂತೆ 38%-40% ವೇತನ ಹೆಚ್ಚಾಗುವ ವಿಶ್ವಾಸ ಇದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಕ್ಷರಿ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರೇ ತಿಳಿಸಿದ್ದಾರೆ, ವೇತನ ಸಮಿತಿ ಪ್ರಪೋಸ್ ಮಾಡುವಂಥ ಒಂದು ವೇತನ ಹೆಚ್ಚಳ 38%-40% ಮಧ್ಯ ಇರಲಿದೆ ಅಂತ. ಸೊ ಇದರರ್ಥ ಎನಿವೇರ್ ಬಿಟ್ವೀನ್ 38-40% ಇನ್ನೂ ಕೂಡ ಇನ್ಕ್ರೀಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ನವೆಂಬರ್ ಅಂತ್ಯದ ವೇಳೆಗೆ ದೇಶದಲ್ಲಿ ಹಣದುಬ್ಬರ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಆಲ್ರೆಡಿ ನಿಮ್ಗೆ ನಾನು ತೋರಿಸಿದ್ದೀನಿ ಯಾವ ರೀತಿಯಾಗಿ AICPI ಇಂಡೆಕ್ಸ್ ಪ್ರತಿಯೊಂದು ತಿಂಗಳಿಗೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದೇ ಒಂದು ಲೆಕ್ಕದಲ್ಲಿ ಇನ್ಕ್ರೀಸ್ ಆಗ್ತಾ ಹೋದರೆ ನವೆಂಬರ್ ವೇಳೆಗೆ ಅದು 45%ವರೆಗೂ ಕೂಡ ತಲುಪಬಹುದು ಎನ್ನುವ ಮಾತನ್ನು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಮತ್ತು 7ನೇ ವೇತನ ಸಮಿತಿಯ ಮಧ್ಯೆ ನಡೆದಿರುವಂಥ ಚರ್ಚೆಗಳ ಅನುಸಾರ ನೌಕರರಿಗೆ ಸದ್ಯಕ್ಕೆ ಈಗಿನ ಮಟ್ಟಿಗೆ 38%-40% ಫಿಟ್ಮೆಂಟ್ ಸಿಗುತ್ತೆ, ಮುಂದಿನ ದಿನಗಳದು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಇದೆ ಎನ್ನುವ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಸೊ ಅದಾದ ನಂತರ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಚಿತ್ರದುರ್ಗದ ಹೊಸದುರ್ಗದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥ ಅವರು, ರಾಜ್ಯ ಸರ್ಕಾರ ರಚಿಸಿರುವಂಥ 7ನೇ ವೇತನ ಆಯೋಗದ ಸಮಿತಿಯು ನವೆಂಬರ್ ಅಂತ್ಯದ ವೇಳೆಗೆ ಹೆಚ್ಚಿನ ಹೆಚ್ಚಳ ವೇತನಕ್ಕೆ ಪೂರಕವಾಗುವ ವರದಿಯನ್ನು ಸಲ್ಲಿಸಲಿದೆ ಅಂತ ಹೇಳಿದ್ದಾರೆ. ನವೆಂಬರ್ ಅಂತ್ಯದ ವೇಳೆಗೆ ತನ್ನ ಒಂದು ವರದಿಯನ್ನು ನೀಡಲಿದೆ 7ನೇ ವೇತನ ಸಮಿತಿ ಅಂತ ಹೇಳಿದ್ದಾರೆ. 7ನೇ ವೇತನ ಆಯೋಗದ ಸಮಿತಿಯನ್ನು ಶುಕ್ರವಾರ ಭೇಟಿ ಮಾಡಿ 38%-40% ವೇತನ ಹೆಚ್ಚಳ ಮಾಡಲು ಇಲ್ಲಿ ಮನವಿಯನ್ನು ಷಡಕ್ಷರಿ ಅವರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೇನೆ ಹೇಳ್ತಾ ಹೋಗ್ತಾರೆ, ಏಪ್ರಿಲ್ 1 ನಡೆಸಿದ ಒಂದು ದಿನದ ಮುಷ್ಕರದ ಫಲವಾಗಿ ಮಧ್ಯಂತರ ಪರಿಹಾರ ಸಿಕ್ಕಿದೆ. 7ನೇ ವೇತನ ಆಯೋಗದ ವರದಿ ಜಾರಿ ಹಾಗೂ OPS 3 ಜಾರಿ ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳನ್ನು ಪರಿಷ್ಕರಿಸಲು ಮತ್ತು ನೂತನ ವೇತನ ರಚನೆ ಇತ್ಯಾದಿಗಳನ್ನು ರೂಪಿಸಲು ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ 7ನೇ ರಾಜ್ಯ ವೇತನ ಆಯೋಗವನ್ನು ರಚನೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಸೊ 7ನೇ ವೇತನ ಸಮಿತಿಯ ಕೆಲಸ ಕಾರ್ಯ ಆಲ್ಮೋಸ್ಟ್ ಮುಗಿತಾ ಬಂದಿದ್ದು, ನವೆಂಬರ್ ಅಂತ್ಯದ ವೇಳೆಗೆ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಆ್ಯಂಡ್ ಆ ಒಂದು ರಿಪೋರ್ಟಲ್ಲಿ 38%-40% ಫಿಟ್ಮೆಂಟ್ ನೀಡಬೇಕು ಅಂತ ಪ್ರಪೋಸ್ ಮಾಡಲಾಗುವುದು ಎನ್ನುವ ಒಂದು ಭರವಸೆಯನ್ನು ಷಡಕ್ಷರಿ ಅವರು ಇಲ್ಲಿ ತೋರಿಸ್ತಾ ಇರುವಂಥದ್ದು ಸರ್ಕಾರಿ ನೌಕರಿಗೆ. ಸೊ ಇದ್ರ ಬಗ್ಗೆ ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.